ಕಾನೂನು ಸುವ್ಯವಸ್ಥೆ ಅಂದರೆ ಡೆಫಿನೇಷನ್ ಅನ್ನ ನಾವು ಕೇಳಬೇಕಾಗ್ತದೆ ವಿರೋಧ ಪಕ್ಷದ ನಾಯಕರುಗಳಿಗೆ. ನಿಜ ಮರ್ಡರ್ಗಳು ಆಗಿದ್ದಾವೆ, ಮರ್ಡರ್ಗಳು ಎಷ್ಟಾಗಿದ್ದಾವೆ, ಆ ಸಂಖ್ಯೆಗಳು ಹಿಂದೆ ಎಷ್ಟು ಆಗಿತ್ತು, ಕಳೆದ ಒಂದೊಂದು ವರ್ಷದಲ್ಲೂ ಲೆಕ್ಕ ಹಾಕಿದಾಗ ಎಷ್ಟಾಗಿತ್ತು ಅದನ್ನು ನಾವು ಕಂಪೇರ್ ಮಾಡಿದರೆ, ಮತ್ತು ಅವರು ಭಾರತೀಯ ಜನತಾ ಪಾರ್ಟಿಯವರು ಆಡಳಿತವನ್ನು ಮಾಡ್ತಕ್ಕಂಥ ರಾಜ್ಯಗಳಲ್ಲಿ ಯಾವ ರೀತಿ ಕಾನೂನು ವ್ಯವಸ್ಥೆ ಸುವ್ಯವಸ್ಥೆ ಆಗಿದೆ, ಅಲ್ಲಿ ಕೊಲೆಗಳು ಎಷ್ಟಾಗಿದ್ದಾವೆ, ಜನ ಹೇಗೆ ಸತ್ತಿದ್ದಾರೆ, ಇದನ್ನೆಲ್ಲ ಕಂಪೇರ್ ಮಾಡ್ತಾ ಹೋದರೆ ಕರ್ನಾಟಕದಲ್ಲಿ ಕೊಲೆಗಳು ಕಡಿಮೆ ಆಗಿದ್ದಾವೆ. ಆ ಸಂಖ್ಯೆಗಳನ್ನು ಕಂಪೇರ್ ಮಾಡಿದ್ರೆ ಮತ್ತು ಕಾನೂನು ಸುವ್ಯವಸ್ಥೆ ಯಾವುದೂ ಕೂಡ ಹದಗೆಟ್ಟಿಲ್ಲ ಅನ್ನೋದನ್ನು ನಾನು ಆ ಸ್ನೇಹಿತರಿಗೆ ತಿಳಿಸೋದಕ್ಕೆ ಬಯಸ್ತೇನೆ.